डॉक्टर आई एम सॉरी मिस्टर कृष्णा निम्म ತಾಯಿಯದಲ್ಲಿರುವ ಎರಡು ವಾಲ್ವ್ಸ್ ತುಂಬಾ ವೀಕ್ ಆಗಿವೆ ಔಷಧಿ ಕೊಡೋದ್ರಿಂದ ಏನು ಪ್ರಯೋಜನ ಇಲ್ಲ ಬೈಪಾಸ್ ಸರ್ಜರಿ ಮಾಡಲೇಬೇಕು ಬೈಪಾಸ್ ಸರ್ಜರಿ ಅದಕ್ಕೆ ಸುಮಾರು ಎಷ್ಟು ಖರ್ಚು ಆಗಬಹುದು ಡಾಕ್ಟರ್ 4 ಟು 5 ಲಕ್ಷ ಆಗಬಹುದು 4 ಟು 5 ಲಕ್ಷ ನಿನ್ನ ಮಾವನ ಈ ಸಂದಿಗ್ಧ ಪರಿಸ್ಥಿತಿ ಅರಿತ ಆ ಇಂದ್ರಾಣಿಯ ಮೋಸಗಾರ ಮಾವಂದಿರು ಹುಟ್ಟಿರುವ ತಮ್ಮ ಅಕ್ಕನ ಮಗಳಾದ ಇಂದ್ರಾಣಿಯನ್ನು ವಿವಾಹವಾದರೆ ಮಾತ್ರ ನಿನ್ನ ಅಜ್ಜಿಯ ಶಸ್ತ್ರಚಿಕಿತ್ಸೆಗೆ ವೆಚ್ಚವಾಗುವ ಹಣ ನೀಡುತ್ತೇವೆ ಅಂದರು ಗತ್ಯಂತರವಿಲ್ಲದೆ ನಿನ್ನ ಮಾವ ತನ್ನ ತಾಯಿಯ ಪ್ರಾಣ ಉಳಿಸಿಕೊಳ್ಳುವ ಆಸೆಯಿಂದ ಇಂದ್ರಾಣಿ ಹುಚ್ಚಿ ಎಂದು ತಿಳಿದರೂ ವಿವಾಹವಾಗಲು ಒಪ್ಪಿದ ಊರು ಬಿಟ್ಟು ಬಂದ ಮಾ ಈ ಮನೆಗೆ ಬರೋದಕ್ಕಾಗಲಿ ಈ ಪರಿಸ್ಥಿತಿಯಲ್ಲಿ ಇರೋದಕ್ಕಾಗಲಿ ಏನೋ ಬಲವಾದ ಕಾರಣ ಇರಬೇಕು ನೋಡಿದ್ರೆ ಒಳ್ಳೆಯವರ ತರ ಕಾಣಿಸ್ತಾರೆ ನಾನು ಇವರನ್ನ ಮದುವೆ ಆದ್ರೆ ನನಗೆ ಆಶ್ರಯ ಸಿಕ್ಕದಾಗುತ್ತೆ ಇವರ ಸಹಾಯದಿಂದ ಮಾವಂದ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಬಹುದು ಮದುವೆ ಆಗೋದೇ ಒಳ್ಳೆಯದು ಈ ರೀತಿ ಅವರಿಬ್ಬರಿಗೂ ವಿವಾಹವನ್ನು ಮಾಡಿ ಮಧುಚಂದ್ರಕ್ಕೆ ಕಳಿಸಲು ಏರ್ಪಾಟು ಮಾಡಿದ್ದಾರೆ ನೋಡಪ್ಪ ನಮಗೆ ನಮ್ಮ ಇಂದ್ರಾಣಿ ಆರೋಗ್ಯ ಅಷ್ಟೇ ಮುಖ್ಯನೋ ನಿಮ್ಮ ತಾಯಿಯವರ ಆರೋಗ್ಯನೋ ಅಷ್ಟೇ ಮುಖ್ಯ ಇಂದ್ರಾಣಿ ದೃಷ್ಟಿನಲ್ಲಿ ಅನಿಮೂನ್ ಹೊರಟಿದ್ರು ಮಧ್ಯದಲ್ಲಿ ನಿಮ್ಮ ತಾಯಿ ಹತ್ರ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತೀವಿ ಅವಳಿಗೆ ನಾಟಿ ಔಷಧಿ ಕೊಡಿಸ್ಕೊಂಡು ಬರ್ತೀವಿ ಸ್ವಲ್ಪ ಕೆಲಸ ಇದೆಯಮ್ಮ ಕೃಷ್ಣ ಬೈಲ್ ಆಕೆಯನ್ನು ಕಾಪಾಡಿದರೆ ನಮಗೆ ವಿಮುಕ್ತಿ ಅಂತು ಅವರು ಆಕೆಯನ್ನು ಸಾಯಿಸಲೇಬೇಕು ಆಕೆಯ ದೇಹದಲ್ಲಿ ನೀನು ಹೋಗಿ ಸೇರಿಕೊಳ್ಳಲೇಬೇಕು ಇದು ಬ್ರಹ್ಮಲಿಖಿತ ಚಿಂತಿಸಿ ಪರವಿಲ್ಲ ತ್ವರೆ ಮಾಡು ತ್ವರೆ ಮಾಡು ಲಕ್ಷ ರೂಪಾಯಿ ಕ್ಯಾಶ್ ಇದೆ ತಗೊಳ್ಳಿ ಯು ಆರ್ ಅಂಡರ್ ಅರೆಸ್ಟ್ ಏಕೆ ಇಂದ್ರಾಣಿ ಅವರನ್ನ ಕಾರ್ ಆಕ್ಸಿಡೆಂಟ್ ಅಲ್ಲಿ ಕೊಲೆ ಮಾಡಿ ಅವ್ರ ಹತ್ರ ಇದ್ದ ದುಡ್ಡನ್ನ ದೋಚ್ಕೊಂಡು ಬಂದಿದ್ದೀರಿ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ ಏನ್ ಹೇಳ್ತಾ ಇದ್ದೀರಾ ಇಂದ್ರಾಣಿನ ನಾನು ಕೊಲೆ ಮಾಡ್ತಾ ನೀವೇನು ಹೇಳಿದ್ರು ಬಂದು ಸ್ಟೇಷನ್ ಅಲ್ಲಿ ಹೇಳಿ ಕಾನ್ಸ್ಟೇಬಲ್ ನೀವು ಯಾವ ಇಂದ್ರಾಣಿ ಸತ್ತಿದಾಳೆ ಅಂತ ತಿಳ್ಕೊಂಡಿದ್ದೀರೋ ಆ ಇಂದ್ರಾಣಿ ನಾನೇ ಆತಾ ನನ್ನ ಗಂಡ ಐ ಆಮ್ ಸಾರಿ ಸರ್ ಏನಣ್ಣ ಇದು ಅಲ್ಲ ಏನಿದು ನನಗೆ ಒಂದು ಅರ್ಥ ಆಗ್ತಿಲ್ಲ ತಲೆಯಲ್ಲಿ ಬೇರೆ ರಕ್ತ ಬರ್ತಾ ಇದೆ ಏನಿಲ್ಲ ಸ್ಮಾಲ್ ಆಕ್ಸಿಡೆಂಟ್ ಅದು ಬಿಡು ಎಂಗೋ ನಮ್ಮ ನಿಮ್ಮ ಡಿಸ್ಟರ್ಬ್ ಆಗೋಯ್ತು ಅಟ್ ಲೀಸ್ಟ್ ಒಂದು ಒಳ್ಳೆ ಡಿಯೋಟ್ ಹಾಕೊಂಡು ಬರೋಣ ಬಾ ಹೇಗಿದೆಯಮ್ಮ ಚೆನ್ನಾಗಿದ್ದೀನಿ ಅಂಕಲ್ ಆಕ್ಸಿಡೆಂಟ್ ಹೇಗಾಯ್ತು ಅಯ್ಯೋ ಅಂಕಲ್ ಅದೊಂದು ದೊಡ್ಡ ಕಥೆ ಬರ್ತಾ ಬರ್ತಾ ನಿಮಗೆ ಗೊತ್ತಾಗುತ್ತೆ ಅಂಕಲ್ ಅಲ್ಲಿ ತನಕ ನೀವು ನನಗೆ ಸಹಕಾರ ಕೊಡಬೇಕು ನೋಡಮ್ಮ ನಿನ್ನ ಒಳ್ಳೆದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಮ್ಮ ಥ್ಯಾಂಕ್ ಯು ಅಂಕಲ್ ಬರ್ತೀನಿ ಒಳ್ಳೆದಮ್ಮ ಅಲ್ಲಣ್ಣ ಇಂದ್ರಾಣಿನ ಸ್ವರ್ಗಕ್ಕೆ ಅವಳ ಗಂಡನ್ನ ಜೈಲಿಗೆ ಕಳಿಸಬೇಕು ಅಂತ ನಾವು ಮಾಡಿದ ಪ್ಲಾನ್ ಎಲ್ಲ ರಿವರ್ಸ್ ಆಗ್ತಿದೆಯಲ್ಲ ಅದೇ ನನಗೂ ಅರ್ಥವಾಗ್ತಾ ಇಲ್ಲ ಎಲ್ಲ ಅಯೋಮಯವಾಗಿದೆಯಲ್ಲ ಅಂಬೋ ಜಂಬೋ ಯಾರು ಅವರು ಬೆಳಗ್ಗೆ ಬೆಳಗ್ಗೆನೆ ಭಿಕ್ಷುಕರು ನಾವು ಭಿಕ್ಷುಕರಲ್ಲ ಅಂಗರಕ್ಷಕರು ಅಂಗರಕ್ಷಕರು ಬಾಡಿಗಾರ್ಡ್ಸ್
ಬಾಡಿ ಗಾರ್ಡ್ಸ್? ಹೌದು ಮಾಮ, ಇವ್ರನ್ನ ನಾನೇ ಅಪಾಯಿಂಟ್ ಮಾಡಿದ್ದು. ಅಲ್ಲಮ್ಮ, ಯಾಕೆ ನಾವುಗಳಿರ್ಲಿಲ್ವ ನಿನ್ನ ನೋಡ್ಕೊಳ್ಳೋದಕ್ಕೆ ನಾಯಿಗಳ ತರ? ಮಾಮ, ಈಗ ನಾಯಿಗಳನ್ನ ನಂಬಬಹುದು, ಆದ್ರೆ ಮನುಷ್ಯರನ್ನ ನಂಬಬಾರದು ಅಂತ ದೊಡ್ಡವರು ಹೇಳಿದ್ದಾರೆ. ಹೌದೌದು, ಅಂದ್ರೆ ನಾವು ವಿಶ್ವಾಸವಿಲ್ಲದ ನಾಯಿಗಳೇನಮ್ಮ? ಚಿಚ, ಹಾಗಲ್ಲ ಮಾಮ, ಮೊನ್ನೆ ನೀವೇ ನೋಡಿದ್ರಲ್ಲ ನಾನು ಸಾಯಿಸೋ ಪ್ರಯತ್ನ ಪಟ್ಟಿದ್ದು, ಅವಾಗ ನಿಮ್ಗೆ ಎಷ್ಟು ನೋವಾಯ್ತು. ನಾನೇನೋ ಚಿರಂಜೀವಿ ಬಚಾವ್ ಆಗ್ಬಿಟ್ಟೆ, ನಿಮ್ ತರ ವೀಕ್ ಬಾಡಿಗಳಾಗಿದ್ರೆ ಶೇಪ್ಸ್ ಎಲ್ಲ ಚೇಂಜ್ ಆಗ್ಬಿಟ್ಟು KSRTC ಬಸ್ ನಲ್ಲಿ ನಾನ್ ಸ್ಟಾಪ್ ಆಗಿ ಹೋಶ್. ಅದಕ್ಕೆ ನನ್ನ ಯೋಗಕ್ಷೇಮ ನೋಡ್ಕೊಳ್ಳೋ ನಿಮ್ಮನ್ನ ಕ್ಷೇಮವಾಗಿ ನೋಡ್ಕೋಬೇಕಲ್ವಾ, ಅದಕ್ಕೆ ಈ ಬಾಡಿ ಗಾರ್ಡ್ಸ್. ಅಂದ್ರೆ ಅವ್ರದ್ ಏನ್ ಕೆಲ್ಸ? ಟೋಟಲ್ ಆಗಿ ಬಾಡಿನ ಗಾರ್ಡ್ ಮಾಡುದು. ಅಂಬೋ ಜಂಬೋ, ಈ ಕ್ಷಣದಿಂದ ಕಣ್ಣಲ್ಲಿ ಕಣ್ಣಿಟ್ಟು, ಬಾಯಲ್ಲಿ ಬಾಯಿಟ್ಟು, ಕಾಲಲ್ಲಿ ಕಾಲಿಟ್ಟು, ಕೈಯಲ್ಲಿ ಕೈಯಿಟ್ಟು, ಒಟ್ನಲ್ಲಿ ಮೈ ಮೇಲೆ ಒಂದು ನೋಣ ಕೂತ್ಕೊಳ್ಳದ ಹಾಗೆ ನೋಡ್ಕೋಬೇಕು. ಅಂಬೋ ಜಂಬಂಬೋ. ಅಚ್ಚರಿ, ಅಜ್ಜಿ ಹಾಗಿದ್ದಾಳೆ? ಅಜ್ಜಿ ಚೆನ್ನಾಗೇ ಇದಾರೆ ಮಲ. ಈಗಲೂ ನಡೆದ ವಿಷಯ ಏನಂತ ಹೇಳು. ಈ ಆಕ್ಸಿಡೆಂಟ್ ಕೊಲೆ ನನಗೊಂದು ಅರ್ಥ ಆಗ್ತಾ ಇಲ್ಲ. ಮಾವ, ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಟೈಮ್ ಬಂದಾಗ ನಾನೇ ಎಲ್ಲ ಹೇಳ್ತೀನಿ, ಅಲ್ಲಿ ತನಕ ನಿನ್ ಸಹಕಾರ ನನಗ್ ಬೇಕು. ಮಾಲ, ನನ್ ಸಹಕಾರ ಇದ್ದೇ ಇದೆ, ಆದ್ರೆ ಆಕ್ಸಿಡೆಂಟ್. ಮಾವ, ನನ್ ಮೇಲೆ ಆಣೆ, ಇನ್ ಮುಂದೆ ಏನು ಕೇಳಬಾರ್ದು. ಅಂಬೋ, ಏನಿದು ವ್ಯಾಯಾಮ? ಕೈಯಲ್ಲಿ ಗದೆ ಇಲ್ಲದೆ ಏನೋ ಕಳೆದುಕೊಂಡಂತಾಗಿದೆ. ನನಗೂ ಅರ್ಥವಾಗುತ್ತಿದೆ. ಸದಾ ಗದೆಯಿಂದ ತಮ್ಮ ಕೈ ಪಡುತ್ತಿರುವ ಅವಸ್ಥೆಯನ್ನು ನೋಡಿ ನನಗೂ ವ್ಯಥೆಯಾಗುತ್ತಿದೆ. ಈಗೇನು ಮಾಡುವುದು? ಮಾನವಿ, ಸ್ವಲ್ಪ ನಿಲ್ಲು, ಅದನ್ನು ಇತ್ತ ನೀಡು, ನಿರ್ಗಮಿಸು. ಅಂಬೋ, ಸದ್ಯಕ್ಕೆ ಇದನ್ನು ಉಪಯೋಗಿಸಿ. ಏನಿದು? ಇದನ್ನು ಭೂಲೋಕದಲ್ಲಿ ಕುಟ್ಟುವುದಕ್ಕೆ ಉಪಯೋಗಿಸುತ್ತಾರೆ. ಇದರ ಹೆಸರು ವನಕೆ. ವನಕೆ? ಹಲೋ ಸಿಸ್ಟರ್, ಹೇಗೆ? ವಾಹ್, ಸೂಪರ್ ಬ್ರದರ್. ಈಗ ಹಾಲಿನ ದೃಶ್ಯ. ಉಪ್ಪುಮಯ, ಉಪ್ಪುಮಯ ಹಾಲು, ಕ್ಷೀರ ಸೇವಿಸಿರಿ. ಏನಾಯ್ತು? ಹಾಲಲ್ಲಿ ಉಪ್ಪೆರ್ಸ್ಕೊಂಡ್ ಬಂದಿದ್ದೀಯಾ? ಉಪ್ಪು, ಉಪ್ಪು, ಉಪ್ಪೆ, ಉಪ್ಪ. ಬೆಪ್ಪನಲ್ಲಿ ಮಕ್ಕಳ ಕುಡಿದ್ರು. ಓ, ಅಮೃತವನ್ನೇನಾದ್ರೂ ಮಿಶ್ರಣ ಮಾಡಿರ್ವೆಯಾ? ಖಂಡಿತವಾಗಿಯೂ. ನನ್ನ ಮಕ್ಕಳ, ಹಾಲಿಗೆ ಉಪ್ಪಾಕಣ ಬಂದು ಅಮೃತ ಅಂತ ಹೇಳ್ತಾ ಇದ್ರ ಲೇ ನಿಮ್ಮನ್ನ. ಏನಾಯ್ತು ಮಾಮ? ಏನಾಯ್ತು ಅಂತ ಕೇಳ್ತಿಯಲ್ಲಮ್ಮ, ಈ ನನ್ನ ಮಕ್ಕಳು ಹಾಲಿಗೆ ಉಪ್ಪಾಕಣ ಬಂದು ಅಮೃತ ಅಂತ ಹೇಳ್ತಿದ್ದಾರೆ. ಎಂಥ ಬಾಡಿಗಾಡಿಟ್ಟೆಮ್ಮ, ನೋಡಮ್ಮ, ಕುಡಿದ್ ನೋಡಮ್ಮ ನೀನು. ಮಾಮ, ನಿಮ್ ನಾಲ್ಗೆ ತೋರಿಸಿ. ನಿಮ್ದು ನಾಲ್ಗೆ ಚೆನ್ನಾಗಿ ಇದೆ, ಮತ್ತಿನ್ನೇನಾಗಿರ್ಬಹುದು? ತಲೆ ಕೆಟ್ಟ ಹೋಗಿ. ಏನು ಮಂದಿನ ಮಾತಾಡ್ತಿರೋದು? ಮತ್ತಿನ್ನೇನ್ ಮಾಮ, ಹಾಲ್ನಲ್ಲಿ ಇಷ್ಟೊಂದು ಶುಗರ್ ಇದೆ, ಉಪ್ಪು ಹಾಕಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ. ನೀವ್ ಈ ತರ ಸುಳ್ಳು ಹೇಳಿದ್ರೆ ಬಾಡಿ ಗಾರ್ಡ್ಸ್ ವಿಷ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ. ಇಂದ್ರಾಣಿ ಮೇಡಮ್, ಇವರಿಬ್ಬರನ್ನು ಉಚ್ಚಾಸ್ಪತ್ರೆಗೆ ದಾಖಲು ಮಾಡಲು ಅನುಮತಿಯನ್ನು ಕೊಡುವಿರೇನು? ನನ್ಗೇನಾದೆ ಬ್ಲಡಿ ಫಾದರ್ಸ್, ವೈಟ್ ಫಾಲೋ ಮಿ ಹಾಸ್ಪಿಟಲ್. ನನ್ನ ಮಗ ಸಿಂಗಾಪುರದಲ್ಲಿ ಗಿರಾಕಿಗಳನ್ನೆಲ್ಲ ಶಟ್ ಅಪ್ ಮಾಡ್ಕೊಂಡು ಆಸ್ಪತ್ರೆ ಓಪನಿಂಗ್ ಟೈಮಿಗೆ ಸರಿಯಾಗಿ ಬಂದ್ಬಿಡ್ತೀನಿ ಅಂತ ಫೋನ್ ಮಾಡವ. ಈ ಕಾಶಿಪತಿ ಬರ್ಡೇ ಮಕ್ಳಿಗೆ ಎಲ್ಲೂ ಆಗಿಬಿಟ್ರು. ಆಸ್ಪತ್ರೆ ಫಿನಿಶಿಂಗ್ ಟೈಮಿಗೆ ದುಡ್ಡು ತರ್ತೀನಿ ಅಂತ ಹೇಳ್ದು ಬಾಡ್ಯಾತಾವು. ಬುದೇರ ಹೆಂಗದ ಬೋರ್ಡ್? ಭಿಕ್ನಾಸಿ ಆಸ್ಪತ್ರೆ. ನನ್ನ ಮಗನೇ ಭಿಕ್ನಾಸಿ ಅಲ್ಲಲೇ, ಭೂ ಕಾಶಿ. ಉತ್ತರ ಕಾಶಿ ಕೇಳಿದ್ರಿ, ದಕ್ಷಿಣ ಕಾಶಿ ಕೇಳಿದ್ರಿ, ಈ ಭೂ ಕಾಶಿ ಯಾವುದು? ಭೂ ಅಂದ್ರೆ ಭೂತಯ್ಯ, ಕಾ ಅಂದ್ರೆ ಕಾಶಿಪತಿ, ಸಿ ಅಂದ್ರೆ ಸೀತಾಪತಿ, ಮೂರ್ ಜನ ಪಾರ್ಟ್ನರ್ಶಿಪ್. ಏನೋ
ಕೇಸ್ ರಿವರ್ಸ್ ಆಗ್ಬಿಡ್ತಲ್ಲೋ. ಹಾಲಿಗೆ ಉಪ್ಪಾಕಿ ನಮ್ಗೆ ಉಚ್ಚ ಅಂತ ಮಾಡ್ಬಿಟ್ರು. ಏನು ಏನಿದೆಲ್ಲ ಅಮ್ಮ? ಈ ನನ್ನ ಮಕ್ಕಳನ್ನ ನಮ್ ಬಾಡಿ ಗಾರ್ಡ್ ಮಾಡಕ್ಕಿಟ್ಟಿದೀವೋ ಇಲ್ಲ ನಮ್ ಬಾಡಿನ ಪೀಸ್ ಪೀಸ್ ಮಾಡಕ್ಕಿಟ್ಟಿದ್ಯಮ್ಮ? ನಮ್ಮನ್ನ ಹಂದಿಗ್ ಬಡ್ದಂಗ್ ಬಡದ್ರಮ್ಮ. ಇಂದ್ರಾಣಿ, ಇವ್ರು ಹಾಲಿಗೆ ಉಪ್ಪ ಕೊಟ್ರು ಅಂತ ನಿನ್ನ ಹತ್ರ ಕಂಪ್ಲೇಂಟ್ ಮಾಡಿದ್ದಕ್ಕೆ ಮೈ ಮೇಲೆ ಬರ್ರೆ ಬರ್ರೆ ಹೊಡೆದಿದ್ದಾರೆ. ಅಕಟ ಅಕಟ, ನಾವು ಇವರನ್ನು ಹೊಡೆಯಲಿಲ್ಲ. ಸಿಸ್ಟರ್, ಆ ದಿನ ನಮ್ಮನ್ನು ಅಂಗರಕ್ಷಕರಾಗಿ ನೇಮಿಸಿಕೊಳ್ಳುವಾಗ ಒಂದು ಮಾತನ್ನು ಹೇಳಿದ್ದೀರಿ, ನೆನಪಿದೆಯೇ? ಏನದು? ಇವರ ಮೈ ಮೇಲೆ ಒಂದು ನೊಣಕೀಟವೂ ಕುಳಿತುಕೊಳ್ಳಬಾರದೆಂದು. ಇಗೋ ಇಗೋ ಇಲ್ಲಿ ನೋಡಿ, ಈ ಕೀಟಕವು ಅವರ ದೇಹದ ಮೇಲೆ ಕೂತು ಪಾಪ ಅವರ ರಕ್ತವನ್ನು ಹೀರಿ ಹಿಂಸೆ ಮಾಡುತ್ತಿದ್ದವು. ಪಾಪಕ್ಕೆ ತಕ್ಕ ಪ್ರಾಯಶ್ಚಿತವಾಗಬೇಡವೇ? ಅದಕ್ಕಾಗಿ ಇದನ್ನು ಸದೆಬಡೆದೆವು. ಇವ್ರು ಮಾಡಿರೋ ಕೆಲ್ಸಕ್ಕೆ ಥ್ಯಾಂಕ್ಸ್ ಹೇಳೋದ್ ಬಿಟ್ಟು ನನ್ ಕರೆದು ಕಂಪ್ಲೇಂಟ್ ಮಾಡ್ತಿದಿರಲ್ಲ, ಅದಕ್ಕೆ ಇವರ ನೀತಿ ನಿಜಾಯಿತಿ ಶಕ್ತಿ ಸಾಮರ್ಥ್ಯನ ನೋಡಿ ನಿಮ್ ಬಾಡಿ ಗಾರ್ಡ್ಸಕ್ ಅಪಾಯಿಂಟ್ ಮಾಡಿದ್ದು. ಓಕೆ ಅಂಬೋ, ಜಂಬೋ ನೀವ್ ಇಷ್ಟು ಹೊತ್ತು ಕಷ್ಟಪಟ್ಟಿದ್ದೀರಿ, ಹೋಗ್ ರೆಸ್ಟ್ ತಗೊಳ್ಳಿ. ಜಂಬೋ ಅಂಬಂಬೋ ಮಾಮ, ಇತ್ತೀಚೆಗೆ ಯಾಕೋ ನಿಮ್ ನಡವಳಿಕೆಯಲ್ಲಿ ತುಂಬಾ ಬದಲಾವಣೆ ಕಾಣಿಸ್ತಿದೆ. ಯಾವುದಕ್ಕೂ ಹುಷಾರಾಗಿ ನಡ್ಕೊಳ್ಳಿ. ಬೇಡಪ್ಪ ಬೇಡಪ್ಪ, ನಿಮ್ಮಿಬ್ಬರ ಮೈ ಮೇಲೆ ನೊಣ ಕೂತಿರೋದನ್ನ ತೋರಿಸ್ದವನು ನಾನೇ, ಪರ್ಕೆ ಕೊಟ್ಟವನು ನಾನೇ, ಒಡಿಸ್ದವನು ನಾನೇ, ತುಂಬಾ ಸಂತೋಷ ಪಟ್ಟವನು ನಾನೇ. ಕೃಷ್ಣ, ನನ್ ಮುದ್ದಿನ ಮಗನೇ, ನಾವೇ ಏನ ನ್ಯಾಯ ಮಾಡಿದ್ವೋ ನಿನಗೆ? ಶಂಕರಾಭರಣಂ ಕ್ಯಾಸೆಟ್ ತೋರಿಸಿ ಅಂತ 99 ಟೈಮ್ಸ್ ಕೇಳಿದ್ದೀನಿ, ಇದು 100th ಟೈಮ್ ಕೇಳ್ತಾ ಇರೋದು. ಪುಟ್ಟ ಇಲ್ವಾ, ಅದು ಇನ್ನು ಒಳ್ಳೆ ಪ್ರಿಂಟ್ ಬಂದಿಲ್ಲ ಕಣಪ್ಪ. ನೀನು ಶಬ್ದವೇದ ಚಿತ್ರ ನೋಡಿದೀಯಪ್ಪ? ದಡ್ಡಪ್ಪ, ಅದಿನ್ನೂ ಪ್ರಾರಂಭ ಆಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದು ಬಂದ ತಕ್ಷಣ 100 ಟೈಮ್ಸ್ ಅಲ್ಲ 1000 ಟೈಮ್ಸ್ ನೋಡೇ ನೋಡ್ತೀನಿ. ಮರ್ಯಾದೆಗೆ ನೀವಿಬ್ರು ಶಂಕರಾಭರಣಂ ಕ್ಯಾಸೆಟ್ ತೋರಿಸಿದ್ರೆ ಸರಿ, ಇಲ್ಲ ಅಂದ್ರೆ ಇವತ್ತು ಮೈ ಮೇಲೆ ನೊಣ ಕೂತಿರೋದನ್ನ ತೋರಿಸಿ ಒಡಿಸಿದ್ದೀನಿ, ನಾಳೆ ನಾನೇ ಮೈ ಮೇಲೆ ನೊಣ ಕೂರಿಸಿ ಒಡಿಸ್ತೀನಿ. ಪರವಾಗಿಲ್ಲಪ್ಪ, ಔಷಧಿ ತಗೊಂಡ? ತಗೊಂಡೆಪ್ಪ, ಸಾಕ. ಇರ್ಲಿ ತಿನ್ನಮ್ಮ. ಹಲೋ ಹಲೋ, ನಾನ್ ಮಾವ, ಇಂದ್ರಾಣಿ ಫ್ರೆಂಡ್ ಆಶಾ ಮಾತಾಡ್ತಿರೋದು. ಏನಮ್ಮ, ಏನ್ ವಿಷಯ? ಇವತ್ತು ಮಗಳ ಬರ್ತ್ಡೇ ಪಾರ್ಟಿ ಇಟ್ಕೊಂಡಿದೀವಿ, ನೀವು ತಪ್ಪದೆ ಬರ್ಬೇಕು ಮಾವ. ಇಂದ್ರಾಣಿನು ಬರ್ತಿದ್ದಾಳೆ. ಬರ್ತೀವಿ. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಸಂತೋಷ್, ಹ್ಯಾಪಿ ಬರ್ತ್ಡೇ ಟು ಯು. ನಾನು ಸ್ವಾಮಿ, ಮಗುವಿನ ಹೆಣ ಎಲ್ಲಿದೆ? ಹೆಣನ? ಮಗುವಿನ ಹುಟ್ಟದಬ್ಬ ನಡೀತಾ ಇದೆ, ಹೋಗ್ರಿ ರೀ. ಅವನಿಗೆ ಗೊತ್ತಿಲ್ಲ, ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿದ್ದಾನೆ. ಏನಪ್ಪ, ಮಗು ಆಕ್ಸಿಡೆಂಟ್ ಆಗಿ ಸತ್ತೋಯ್ತು, ಕ್ಯಾನ್ಸರ್ ಆಗಿ ಸತ್ತೋಯ್ತು, ಹಂಗೆ ಸತ್ತೋಯ್ತು. ರೀ, ಮಗು ಹುಟ್ಟದಬ್ಬ ನಡೀತಾ ಇದ್ರೆ ಆಕ್ಸಿಡೆಂಟ್ ಆ ಕ್ಯಾನ್ಸರ್ ಹಂಗೆ ಸತ್ತೋಯ್ತು ಅಂತ ಕೇಳ್ತಿದ್ರು, ಹೋಗ್ರಿ ಆ ಕಡೆ. ಏನ್ರಿ ಇದು? ವಸಂತ ಅವ್ರೆ, ನಿಮ್ ಮಗನಿಗೆ ಈ ರೀತಿ ಸಾವು ಬರಬಾರ್ದಾಗಿತ್ತು. ಏನ್ರಿ ಸಾವು? ಮಗು ಏನ್ರಿ ನೀವು ಮಾತಾಡ್ತಿರೋದು? ಇಲ್ಲಿ ನನ್ನ ಮಗನ ಹುಡ್ತಪ್ಪ ನಡೀತಿದೆ, ಹೆಣಕ್ಕಾಕೋ ಹಾರ ತಗೊಂಡ್ ನನ್ನ ಮಗನಿಗೆ ಹಾಕ್ತಾ ಇದ್ದೀರಲ್ರಿ. ಮಗು ಸತ್ ದುಃಖದಲ್ಲಿ ಏನೇನೋ ಮಾತಾಡ್ತಿದ್ದಾರೆ, ದೇವರು ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಕೊಡ್ಲಿ. ಅಯ್ಯೋ ಪಾಪ, ಇವ್ರಿಗೆ ಈಗ ಆಗ್ಬಾರ್ದಾಗಿತ್ತು. ದೊಡ್ಡವ್ರಂತ ನಿಮ್ಮಿಬ್ರಿಗೂ ಮರ್ಯಾದೆ ಕೊಟ್ಟು ಕರೆಸಿದ್ರೆ ಈ ರೀತಿ ಏನ್ರಿ ಮಾಡೋದು? ಹುಟ್ಟಬ್ಬ ದಿವಸ ಮಗು ಸಾವು ಬಯಸ್ತಾ ಇದ್ರಲ್ರಿ, ನೀವು ಮನುಷ್ಯನ್ರಿ? ಹೋಗ್ರಿ ಹೋಗ್ರಿ ಇಲ್ಲಿಂದ. ನೋಡ್ದೇನಮ್ಮ, ನಿಮ್ಮ ಮಾವನ್ರು ಎಷ್ಟು ಕೆಟ್ಟದಾಗ ಬಿಹೇವ್ ಮಾಡ್ತಾ ಇದಾರೆ ಅಂತ.
ಸಾರಿ ಅಂಕಲ್, ಅವರು ಇಲ್ಲೇ ಅಲ್ಲ, ಎಲ್ಲ ಕಡೆನೂ ಹೀಗೆ. ಹಾಗೆ ಹೇಳಿ, ದೊಡ್ಡವರು ಅದು ರಕ್ತ ಸಂಬಂಧ ಬೇರೆ. ಅವ್ರಿಗೆ ಹುಚ್ಚಿಡ್ದಿದೆ ಅಂಕಲ್. ಹುಚ್ಚಿಡ್ದಿದ್ಯಾ? ವೆರಿ ವೆರಿ ಬ್ಯಾಡ್. ಹೌದೌದು ವಸಂತ್ ಅವ್ರೆ, ಹೇಳಿ. ಹೆಣನ ಹೆಚ್ಚಿಗೆ ಹೊತ್ತು ಮನೇಲಿ ಇಟ್ಕೋಬಾರ್ದು. ಹೆಣ ಅಂತಿದ್ದಾರೆ ನೋಡ್ದೇನಮ್ಮ. ನೋಡಿ, ಹೆಣ ನಾತ ಹೊಡಿಯೋದಕ್ ಮುಂಚೆ ಹರಿಶ್ಚಂದ್ರ ಘಾಟ್ ಅಲಂಕಾರ ಮಾಡ್ಕೊಂಡ್ ಕರ್ಕೊಂಡು ಹೋಗ್ಬಿಡಿ. ಚಟ್ಟ ಮಡಿಕೆ ಗುಂಡಿ ಪಿಂಡ ಎಲ್ಲ ಸಿದ್ಧ ಮಾಡಿ ಚಟ್ಟಿನ ಕಪ್ಪನ ನನ್ ಕೇಳಿ ತರ್ಕೊಳಕ್ ಆಗ್ತಾ ಇಲ್ಲ. ಹೊಟೋಗಿ ಅಲ್ಲ ಮೊದ್ಲಿಂದ ಹೊಟೋಗಿ ಅಲ್ಲ ಮೊದಗಿ ಯಾವ್ಯಾವ ಸೀನ್ ಅಲ್ಲಿ ಶಿಕ್ಷೆ ಕೊಟ್ಟು ಹೆಣಗೋ ಹಾಗೆ ಮಾಡಿದ್ವೋ ಆ ಸೀನ್ ಎಲ್ಲ ಈಗ ಅವಳು ರಿಪೀಟ್ ಮಾಡುದು. ಮುಂದಿನ ಸೀನು ಈ ಚೈನ್ ನಮಗ್ ಹಾಕಿ ಹುಚ್ಚಾಸ್ಪತ್ರೆ ಸೇರಿಸೋದು, ಅಲ್ಲಿಗ್ ನಮ್ ಕತೆ ಮುಗೀತು. ತಮ್ಮ, ಹೀರೋ ಹೀರೋಯಿನ್ಗಿಂತ ವಿಲನ್ಸ್ಗೆ ಬುದ್ಧಿ ಜಾಸ್ತಿ. ನಾನು ಇನ್ನೂ ಸ್ವಲ್ಪ ಅಡ್ವಾನ್ಸ್ ಆಗಿದ್ದೀನಿ. ಇದು ವಿಷ, ಇದನ್ನ ಹಾಲ್ನಲ್ಲಿ ಹಾಕಿ ಕುಡಿಸಿದ್ರೆ ಮಟಾಶ್. ಮೇಡಮ್, ಹಾಲು ಕೊಡು. ಅಂಬಂಬೋ